Mandre, Radio City 91.1. ರೇಡಿಯೋ ಸಿಟಿ ಸ್ಟಾರ್ ಎಕ್ಸ್ಪ್ರೆಸ್ ಡ್ರಿವನ್ ಬೈ ಟಾಟಾ ನೆಕ್ಸಾನ್. ಇವತ್ತು ನಾನೀಗ ಸದ್ಯಕ್ಕೆ ಡ್ರೈವ್ ಹೋಗ್ತಾ ಇದ್ದೀನಿ. ಒಬ್ಬ ವೆರಿ ಸ್ಪೆಷಲ್ ವ್ಯಕ್ತಿನ ಪಿಕ್ ಮಾಡಿಕೊಂಡು ಹಾಗೆ ಅವ್ರ ಜೊತೆ ಶಾರ್ಟ್ ಡ್ರೈವ್ ಆ್ಯಂಡ್ ವಾಪಸ್ ನಮ್ಮ ರೇಡಿಯೋ ಸಿಟಿ ಸ್ಟುಡಿಯೋಸ್ಗೆ ಬರ್ತೀವಿ ಅವ್ರನ್ನ ಪಿಕ್ ಮಾಡಿಕೊಂಡು. ನಾವಿವತ್ತು ಹೋಗ್ತಿರೋದು ರ್ಯಾಂಬೋ, ವಿಕ್ಟ್ರಿ, ಅಧ್ಯಕ್ಷ, ಮಾರುತಿ 800, ಹೀಗೆ ಹಲವಾರು ಸಿನಿಮಾಗಳು ಫುಲ್ ಆಫ್ ಎನರ್ಜಿ. ನಿಮ್ಮನ್ನು ನಗಿಸ್ತಾರೆ, ಅಳಿಸ್ತಾರೆ, ಡಾನ್ಸ್ ಮಾಡಿಸ್ತಾರೆ, ಇನ್ನು ಏನೇನು ಬೇಕು ಎಲ್ಲ ಥರದ ಇಮೋಷನ್ಸ್ನ ಹಾಗೆ 10 ಸೆಕೆಂಡಲ್ಲಿ ಕೊಡ್ತಾರೆ ನಿಮಗೆ. ನಾನು ಮಾತಾಡ್ತಿರುವಂಥ ನಟ ಬೇರೆ ಯಾರು ಅಲ್ಲ, ನಮ್ಮ ಅಧ್ಯಕ್ಷರು ಶರಣ್. ಇನ್ ಕೆಲವೇ ನಿಮಿಷಗಳು ಇರ್ತಾರೆ ನಮ್ಮ ಜೊತೆ ಕಾರಲ್ಲಿ. ಬನ್ನಿ, ಮತ್ತೆ ಪಿಕ್ ಮಾಡ್ಬಿಡೋಣ, ಹೋಗಿ. Tata Nexon, level next SUV with multi-drive modes. Hi. Hi sir, welcome to our Tata Nexon. Namaskara. Nima captain Netra Hajar Ili. Yes. Chauffeur driven car. Yes. Hold on, ma. Short drive. Ge. Yes, right. Heli mate. Car driving. Actually, I'm driving yesterday. ಎಕ್ಸ್ಪರ್ಟ್ ಇದಾರೆ ಅಂತಂದ್ರೆ ಎಷ್ಟಕ್ಕೆ ಅವ್ರಿಗೆ ಅವ್ರ ನಂಬಿಕೆ ಅವ್ರ ಡ್ರೈವಿಂಗ್ ಬಗ್ಗೆ ಅಂದ್ರೆ ನಿಮ್ಗೆ ಎಷ್ಟು ಮಟ್ಟಿಗೆ ನಂಬಿಕೆ ನಿಮ್ಗೆ ಅಂದ್ರೆ ಅವ್ರಿಗೆ ಹೇಳ್ತಾರೆ ಅಂತ. ಆಕ್ಚುಲಿ ಹ್ಯಾಂಡ್ ಬ್ರೇಕ್ ನಂದು ಕೊಟ್ಟಿದ್ದಾರೆ. ಆಕ್ಚುಲಿ ನೆಕ್ಸಾನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಆಕ್ಚುಲಿ ಪಕ್ಕದಲ್ಲಿ ಕೂತಿರೋರು ನಂಬಿಕೆ ಇಲ್ಲ ಅಂತಂದ್ರೆ ಹ್ಯಾಂಡ್ ಬ್ರೇಕ್ ಹೇಳ್ಬಿಡ್ಲಿ ಅಂತ. ಸೊ ಹೇಳಿ ಸರ್, ಮತ್ತೆ ನೀವು ಯಾವ ಸಣ್ಣ ವಯಸ್ಸಿನಲ್ಲಿ ಕಾರ್ ಡ್ರೈವಿಂಗ್ ಫಸ್ಟ್ ಕಲ್ತಿದ್ದು? ಈಗ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗ್ಬಿಡುತ್ತೆ, ಒಳಗೆ ಹಾಕ್ಬಿಡ್ತಾರೆ ನಮ್ಮ. ಏನೋ ಗೊತ್ತಿಲ್ಲ, ನಮ್ ತಂದೆಗೆ ಬಹಳ ಇದು ಏನೋ ನಮ್ಮ ಮಕ್ಕಳೆಲ್ಲ ಬೇಗ ಬೇಗನೆ ಎಲ್ಲಾನು ಕಲ್ತುಬಿಡ್ಲಿ. ಆಮೇಲೆ ಇವಾಗಿನಷ್ಟು ಟೈಟ್ ಅಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೊಂದು ಇವಾಗಿನ ಬಟ್ ನಮ್ಗೆ ಗೊತ್ತು ಇಲ್ಲ. ಆಕ್ಚುಲಿ ಹೌದು, ನಾವು ಎಲ್ಲ 7th standard ಅಲ್ಲೇ 2-wheeler ಎಲ್ಲ ಕಲ್ತು ಅಂತ ಓಡಿಸ್ತಾ ಇದ್ವಿ. ಬಟ್ ಇಲ್ಲ, ಇವಾಗ ಮಾಡೋ ಹಂಗಿಲ್ಲ, ಯಾಕಂದ್ರೆ ನಮ್ ಕಾಲದಲ್ಲಿ ಟ್ರಾಫಿಕ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರ್ತಾ ಇತ್ತು ಮೈಸೂರಲ್ಲಿ. 7th standard ಏಳನೇ ಕ್ಲಾಸ್ ನಂಗೆ ಚೆನ್ನಾಗಿ ನೆನಪಿದೆ. ಹೆರಾಲ್ಡ್, ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಒಂದು ಕಾರು, ಅಂಬಾಸಿಡರ್ ಒಂದಿತ್ತು. ಟೂ ವೆಹಿಕಲ್ಸ್. ಏನಾಯ್ತು, ಸಿಂದಿಗಿ ಅಂತ ಒಂದೂರು, ಅದು ನಾರ್ತ್ ಕರ್ನಾಟಕದಲ್ಲಿ ಒಂದು ಊರು ಇದೆ. ಇಟ್ಸ್ ಅಬೌಟ್ 450 kilometers ಏನೋ ಆಗುತ್ತೆ, 420 kilometers ಸಮಥಿಂಗ್ ಆಗುತ್ತೆ. ಗಾಡಿ ಕೆಟ್ಟೋಯ್ತು, ಯಾವುದು ಸ್ಟ್ಯಾಂಡರ್ಡ್ ಹೆರಾಲ್ಡ್. ಅಯ್ಯೋ, ವಿ ವಾಂಟೆಡ್ ಟು ಸೆಲ್ ದಟ್ ವೆಹಿಕಲ್. ಓಕೆ, ಸೊ ಆಲ್ ದಿ ವೇ ವಿ ನೀಡ್ ಟು ಬ್ರಿಂಗ್ ಇಟ್ ಟು ಬ್ಯಾಂಗ್ಲೂರ್. ಓಕೆ, ಟೋ ಮಾಡ್ಕೊಂಡಿದೀವಿ ಅಲ್ಲಿ, ಎಲ್ಲಿ ನಾರ್ತ್ ಕರ್ನಾಟಕ ಸಿಂದಿಗಿಯಲ್ಲಿ ಟೋ ಮಾಡಿದೀನಿ. ಮುಂದೆ ನಮ್ಮ ತಂದೆ ಮತ್ತೆ ನಮ್ಮಪ್ಪ ಮತ್ತೆ ನಮ್ಮ ಅಮ್ಮ ಮುಂದೆ ಇದ್ದಾರೆ. ಈ ಗಾಡಿಲಿ ಟೋ ಮಾಡಿರೋ ಗಾಡಿ ನಾನು ಸ್ಟ್ಯಾಂಡರ್ಡ್. ಅಲ್ಲಿಂದ ಒಂದು 100-150 kilometers 250-200 kilometers ಅರ್ಧ ದಾರಿ ತನಕ ಬಂದ್ವಿ. ಗೊತ್ತಿಲ್ಲ ಒಂದ್ ಟೈಮ್ ಅಲ್ಲಿ ಏನೋ ನೋಡ್ಬಿಟ್ಟಿದೆ ಸೈಡ್ ಅಲ್ಲಿ, ಆ ಕಡೆನೋ ಈ ಕಡೆನೋ ಹಿಂಗನ್ನೋ ಅಷ್ಟರಲ್ಲಿ ಗಾಡಿ ಆಲ್ರೆಡಿ ತಪ್ಪಿಸ್ಬಿಟ್ಟು. ಆಮೇಲೆ ಏನ್ ಗೊತ್ತಾ, ಲಿಟ್ರಲಿ ಹಿಂಗಾಗಿದೆ, ಹಂಗೊಂದ್ಸಲ ಹೋಯ್ತು, ಹಿಂಗೊಂದ್ಸಲ ಆಯ್ತು, ನಮ್ಮಪ್ಪ ಹಂಗೆ ಹಿಂಗೆಲ್ಲ ಆಗ್ಬಿಟ್ಟು. ಆಮೇಲೆ ಕರೆಕ್ಟ್ ಆಗಿ ಇನ್ನೂ ಒಂದ್ ಸ್ವಲ್ಪ ಇದ್ರಲ್ಲಿ ಟಪ್ಪಲ್ ಆಗಿರೋ ಇದದು. ಓಕೆ ಸರಿ, ಅಯ್ಯೋ ಹೆಂಗು, ನನಗೆ ಆಕ್ಚುಲಿ ನಾನೇ ಜರ್ನಿನ ಮುಗಿಸ್ಬೇಕು ಅಂತ ಆಸೆ ಇದ್ದಿದ್ದು. ಅಯ್ಯೋ ಒಳ್ಳೆ ತಗಲಾಕೊಂಡ್ಬಿಟ್ಟು ಈ ನಮ್ಮಪ್ಪ ಚೇಂಜ್ ಮಾಡ್ಬಿಡ್ತಾರಲ್ಲ ಡ್ರೈವರ್ ಅಂತ ಅಲ್ಲೇ ನಿಲ್ಸ್ಬಿಟ್ಟು. ನಮ್ಮಪ್ಪ ಇನ್ನು 2 kilometers ಕೊಡ್ಲಿಲ್ಲ ನನಗೆ, ಈ ಹೈಡ್ ಡ್ರೈವರ್ ದೇರ್ ಇನ್ನೊಬ್ನ ಅವನ ಸಾಸಮಿ ಬಂದಾಗ ಗಾಡಿ ಹೊಡ್ಸ್ಕೊಂಡ್ಬಂದ. ಸೊ ಈ ತರದೆಲ್ಲ ಮೆಮೊರೀಸ್ ಇದೆ. ಇದು ಟೋ ಮಾಡ್ಕೊಂಡು ಹೋಗಿದ್ದು ನೀವೇ ಆಫೀಷಿಯಲಿ ಕರೆಕ್ಟ್ ಆಗಿ ಕಲ್ತಿದ್ದು? ಅದೇ ಆ ಟೈಮಲ್ಲಿ ಆಸುಪಾಸು, ಆ ಟೈಮಲ್ಲಿ ಆಸುಪಾಸು. ನನಗೆ ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಒಂದು ಕಾರ್ ಇತ್ತು, ಯಾವಾಗ್ಲಿಂದನೂ ಕೂಡ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಕೂಡ ಇತ್ತು. ಸೊ ಹಂಗಾಗಿ ನಮ್ಮ ಡ್ರೈವಿಂಗ್ ಅಂತ ಬಂದಾಗ ಈ ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ಮ ಥಿಯೇಟರ್ ಅಲ್ಲಿ. ಓಕೆ, ಏನಲ್ಲಿ ಅನೌನ್ಸ್ಮೆಂಟ್ ಹೋಗಿ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರು. ಸೊ ಇದಕ್ಕೇನಾದ್ರೆ ಅಲ್ಲಿ ನಮ್ಮಲ್ಲಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತ ಡ್ರೈವರ್ಸ್ ಎಲ್ಲ ಇರ್ತಿದ್ರಲ್ಲ, ಅವ್ರನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡು. ಓ ಹಂಗೆ, ಹೆಂಗಾರು
ಒಂಚೂರು ಅವ್ರನ್ನ ಲಟ್ಟಾಯಿಸ್ಕೊಂಡು ಅದು ಇದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಚೆನ್ನಾಗಿ ಡ್ರೈವ್ ಮಾಡು ಅಲ್ಲಿಂದ ತನಕ ಊರಿಂದ ದಾಟ್ಸೋ ತನಕ ಅವ್ರ ಗಾಡಿ ಓಡಿಸೋನು. ಅಲ್ಲಿ ಆಗ್ತಿದ್ದಂಗೆ ಶರಣ ಬರ ಅನ್ನೋನು. ಅಲ್ಲಿಂದ ನಮ್ಮ ರಾಜಭಾರ್ಯ ಇದು ಯಾರಿಗೂ ಗೊತ್ತಿರಲ್ಲ, ನಮ್ಮ ಚಿಕ್ಕಪ್ಪ ಸ್ವಲ್ಪ ಸ್ಪೈ ಈ ವಿಚಾರದಲ್ಲಿ, ಯಾವುದೋ ಬೇರೆ ಊರಲ್ಲಿ ಫೋನ್ ಮಾಡಿ ಅಂದ್ರೆ ಅವಾಗ ಸಿಕ್ಕಾಗ ಫೋನ್ ಗಿನಲ್ಲಿ ಇರ್ಲಿಲ್ವಲ್ಲ ಸಿಕ್ಕಾಗ ಅವ್ರ ಏ ನಿನ್ ಮಗ ಗಾಡಿ ಓಡಿಸ್ತಿದ್ನಲ್ಲ ಗುರು, ಅವ್ರ ಬಂದು ನಮ್ಮ ಅಪ್ಪಂಗೆ ಪಿನ್ ಇಡೋದು. ಅವ್ನ್ ಗೊತ್ತಾ ಅವನು ಇಲ್ಲಿ ತನಕ ಮಾತ್ರ ಹೊರಗಡೆ ತನಕ ಮಾತ್ರ ಅವ್ನ ಡ್ರೈವರ್ ಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ಅವನೇ ಗಾಡಿ ಓಡಿಸ್ತಾವ. ಅಲ್ಲ ಇವ್ರ ಪಾಪ ಡ್ರೈವರ್ಗೆ ಬಾಟ ಬೇರೆ ಕೊಡೋದು, ಅದಕ್ ಮೇಲೆ ಕಾಸು ನಂದು ಬೇರೆ ಪರ್ಸನಲ್ ಕಾಸು ಬೇರೆ, ಅದು ಅವ್ನು ತಿಂಡಿ ಕೊಡಿಸ್ಬೇಕು. ಡ್ರೈವರ್ ಅದೃಷ್ಟ ನೋಡಿ, ದೊಡ್ಡ ಬಂತು ಗಾಡಿನ ಓಡಿಸೋಷ್ಟಿಲ್ಲ ಎಕ್ಸ್ಟ್ರಾ ತಿಂಡಿ. ಹಂಗಾಗಿ ನನಗೆ ಫಸ್ಟ್ ಕಲ್ತಿರೋ ವಿದ್ಯೆನೆ ಡ್ರೈವಿಂಗ್ ಅನ್ಸುತ್ತೆ. ಆಮೇಲೆ ನಾನು ಬೆಂಗಳೂರಲ್ಲಿ ಐ ಸ್ಟಾರ್ಟೆಡ್ ಮೈ ಫಸ್ಟ್ ಕೆರಿಯರ್ ಆಸ್ ಅ ಆಟೋ ಡ್ರೈವರ್. ಆಟೋ ಓಡಿಸ್ತಾ ಇದ್ದೆ ನಾನು. ಐ ಸ್ಟಿಲ್ ಹ್ಯಾವ್ ಅ ಆಟೋ ಡ್ರೈವಿಂಗ್ ಲೈಸೆನ್ಸ್, ಅದು ಕಮರ್ಷಿಯಲ್ ಅದು ಆಕ್ಚುಲಿ. ಸೊ ಸಿನ್ಸ್ ಇಟ್ ಇಸ್ ಕಮರ್ಷಿಯಲ್ ಇಟ್ ಹ್ಯಾಸ್ ಟು ಬಿ ರಿನ್ಯೂಡ್ ಒನ್ಸ್ ಇನ್ ತ್ರೀ ಇಯರ್ಸ್. ಸೊ ಅದ್ರ ನೆನಪಿಗೋಸ್ಕರ ಐ ವಿಲ್ ಯುನೋ ಐ ವಿಲ್ ಕೀಪ್. ಮತ್ತೆ ಅದ್ರ ನೆನಪಿಗೋಸ್ಕರ ಆಟೋ ಓಡಿಸ್ಕೊಂಡು ಆಟೋದಲ್ಲಿ ಪ್ರಚಾರ ಮಾಡ್ಬೇಕು ರಾಂಬೋ ಟೂ. ಸೂಪರ್. ಆಕ್ಚುಲಿ ರಾಂಬೋ ಟೂ ಥೀಮ್ ಇರೋದು ಕಾರಿಂದು, ಸೊ ಹಂಗಾಗಿ ಕನೆಕ್ಷನ್ ಸಿಗ್ತಾ ಇಲ್ಲ ಅಷ್ಟೇ. ಇವತ್ತು ಕಾರಲ್ಲೇ ಮೈಕಿದ್ರೆ ಹೇಳ್ಕೊಂಡು ಹೋಗ್ಬೋದು ಮಹಿಳೆಯರೇ. ಬಟ್ ನಂಗೆ ಟ್ರಾವೆಲಿಂಗ್ ಡ್ರೈವಿಂಗ್ ಅಂತಂದ್ರೆ ರಿಯಲಿ ಐ ಲವ್ ದಿಸ್. ದಿಸ್ ಒನ್ ಆಫ್ ಮೈ ಫೇವರೇಟ್ 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 ಹಾಬಿ. Wow, okay. I never get bored traveling at all. Rambo 2 no adhe tara road trip nal nadeyuvanta subject road cinema. Amele first time in my career andre nan hero ada nantrada ond career nalli first time I have taken up a subject which happens on road. On road. So entire andre nan helthare entire anadakinta almost all so road nalli aguvanta ond cinema idu. Okay. Fingers crossed thrilled. Yeah. Ontra ಖುಷಿ ಇದೆ, ಭಯ ಇದೆ, ಏನೇನೋ ಒಂದೊಂದರದ ಭಾವನೆ ಇದು. ಎಲ್ಲ ಬಟರ್ಫ್ಲೈಸ್ ಫುಲ್ ಓಡಾಡ್ತಾ ಇದೆ ಹೊಟ್ಟೆಗಳಲ್ಲಿ ಫುಲ್. ನಿಮ್ಮ ಚಿಕ್ಕಣ್ಣವರ ಕಾಂಬಿನೇಷನ್ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ವಾಪಸ್ ಬರ್ತಾ ಇದೀರಾ? ಫಸ್ಟ್ ಟೈಮ್ ನಾನು ಅವರು ಬುಲ್ಬುಲ್ ಅನ್ನೋ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ. ಅದಾದ ನಂತರ ನಾನು ಹೀರೋ ಆದ ನಂತರ ವಿಕ್ಟ್ರಿ ಅನ್ನೋ ಸಿನಿಮಾದಲ್ಲಿ ಒಂದ್ ಎರಡು ಸೀನ್ ಮಾಡಿದ್ವಿ. ಆಮೇಲೆ ಫುಲ್ ಫ್ಲೆಡ್ಜ್ ಅಧ್ಯಕ್ಷ ಅನ್ನೋ ಸಿನಿಮಾ. ಓಕೆ. ಅಧ್ಯಕ್ಷ ಯಾವ ಮಟ್ಟಕ್ಕೆ ಇದಾಗೋಯ್ತು ಅಂತಂದ್ರೆ ನಮ್ಮಿಬ್ಬರ ಕಾಂಬಿನೇಷನ್ ಒಂದು ಹಿಟ್ ಕಾಂಬಿನೇಷನ್ ಅನ್ನುವಂಥದ್ದು. ಸೊ ನನ್ನನ್ನು ಯೂಶಲಿ ಅಧ್ಯಕ್ಷದ ನಂತರ ಬಹಳಷ್ಟು ಜನ ಅಧ್ಯಕ್ಷರೇ ಅಧ್ಯಕ್ಷರೇ ಅಂತಾನೆ ಕರೀತಾರೆ. ಬಹಳಷ್ಟು ಜನ ಕಾಂಟ್ಯಾಕ್ಟ್ ನನ್ನ ಹೆಸರನ್ನು ಕೂಡ ಕಾಂಟ್ಯಾಕ್ಟ್ ಇದರಲ್ಲಿ ಅಧ್ಯಕ್ಷ ಅಂತಾನೆ ಹಾಕೊಂಡ್ರು. ಅಧ್ಯಕ್ಷರೇ ಅಧ್ಯಕ್ಷರೇ ಅಷ್ಟೇ ಹಾಕೊಂಡ್ರು. ಅವರು ಆ ಸಿನಿಮಾದಲ್ಲಿ ಉಪಾಧ್ಯಕ್ಷ ಯಾರು. ಸೊ ನಾನು ಎಲ್ಲರೂ ಹೊರಗಡೆ ಹೋದಾಗ ಯೂಶಲಿ ನನ್ ಕೇಳಿ ಬರುವಂತದ್ದು ಏನ್ ಗೊತ್ತಾ, ಜನಗಳ ಇದರಿಂದ ಅಧ್ಯಕ್ಷರ ಎಲ್ಲಿ ಉಪಾಧ್ಯಕ್ಷರು ಬಿಡ್ಬಂದ್ಬಿಡ್ರಿ ಸಿ ಅಂದ್ರೆ ನಾನು ಹೇಳ್ತಿರೋದು ಬರೀ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ಜೊತೆ ಯಾವಾಗ್ಲೂ ಜೊತೆನೇ ಇರಲಿ ಅನ್ನೋ ತರ ಅವ್ರಿಗೆ ಅವ್ರು ಅಷ್ಟು ಇಷ್ಟ ಪಡ್ತಾರ ನಮ್ಮಿಬ್ಬರನ್ನ ಅಂತ ಅನ್ನೋ ಕಟ್ಕೊಂಡ್ಬಿಡಿ ಒಂದ್ ಚೀತು ಸಂಘ ಹೇಳಿ. ಮತ್ತೆ ಇವಾಗ ನಿಮ್ಮ ಈ ಆಟೋ ಲೈಸೆನ್ಸ್ ಅಂತ ಏನ್ ಹೇಳಿದ್ರಿ, ವರ್ಷ ವರ್ಷ ತ್ರೀ ಅವರ್ಸ್ ಒನ್ಸ್ ರಿನ್ಯೂ ಮಾಡಿಸ್ಕೊಳ್ತಾ ಇರ್ತೀರಾ, ಏನಾದ್ರು ವಂಡರ್ಫುಲ್ ಮೆಮೊರೀಸ್ ಇದೆಯಾ ಆಟೋ ಓಡಿಸ್ತಾ ಇದ್ದ ಟೈಮ್? ಏನ್ ಹೇಳ್ತೀರಾ ಅದನ್ನ, ಒನ್ ಆರ್ ಟೂ. ದಿ ಎಂಟೈರ್ ಯುನೋ ದಿ ಎಂಟೈರ್ ಪೀರಿಯಡ್ ಅಂದ್ರೆ ನಾನು ಹೇಳ್ತಿರೋದು ನಾನು ಆಟೋ ಓಡಿಸ್ತಾ ಇದ್ದಂತ ಎಂಟೈರ್ ಪೀರಿಯಡ್ ನನಗೆ ಮೆಮೊರಬಲ್ ಅದು. ಏನಕ್ಕಂದ್ರೆ ಯಾವುದೇ ತರದ ಆಮೇಲೆ ಆ ಏಜ್ನು ಕೂಡ ಅಂತದ್ದೇನೆ, ಯಾವ ಜವಾಬ್ದಾರಿ ಇಲ್ಲ. ಸೊ ಅವತ್ತಿಂದ ಏನು ಬರುತ್ತೆ ದುಡ್ಡು ಅದು ನಂದೇ ಇದಾಗಿರುತ್ತೆ. ಸೊ ಅದರಿಂದ ಇದು ಇದರಿಂದ ಅದು ಅದೇನು ಇನ್ಸ್ಟಾಲ್ಮೆಂಟ್ ಹೋಯ್ತು, ಯಾವ್ದೋ ಬ್ಯಾಂಕ್ ಲೋನ್ ಕಟ್ಟು, ಇದೇನ ಏನಿಲ್ಲ. ಸೊ ಏನ್ ಗೊತ್ತಾ, ಯೂಶಲಿ ಹುಡುಗರಿಗೆ ತಮ್ಮ ಸಂಪಾದನೆ ಆಗುವಂತ ಒಂದು ಖುಷಿ ಕೊಡುತ್ತೆ ಗೊತ್ತಾ, ಅದಕ್ಕಿಂತ ಬೇರೆ ದೊಡ್ಡದು ಯಾವ ಖುಷಿನೂ ಇಲ್ಲ ರೀ ಲೈಫಲ್ಲಿ. ನಮ್ದೇ ದುಡ್ಡು. ಆಮೇಲೆ ಯಾವ ತರ ಹೋಗಿ ತಿಂಡಿ ತಿಂದಾಗ ನಾನ್ ದುಡ್ಡಿದ್ ದುಡ್ಡಲ್ಲಿ ತಿಂಡಿ ತಿಂತಿದ್ದೀನಲ್ವಾ ಅನ್ನೋ ಒಂದು ಖುಷಿ ಇದೆ ಗೊತ್ತಾ. ಸೊ ಆ ಎಂಜಾಯ್ಮೆಂಟ್ ಅದು ಬಹಳಷ್ಟು ಜನ ಹುಡುಗರುಗಳಿಗೆ ಅದು ಅದಿರುತ್ತೆ. ಅದು ಸಿ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದಿ ಜಾಬ್ ಇಸ್ ಅಲ್ವಾ, ಸಿ ಇಟ್ ಶುಡ್ ಏನೋ ನನಗೇನಂತಂದ್ರೆ ಇಟ್ ಶುಡ್ ಫೆಚ್ ಯುವರ್ ರಿಕ್ವೈರ್ಮೆಂಟ್ ಅಷ್ಟೇ. ಸಿ ನೀವು ನಿಮ್ಮ ಬೌಂಡ್ರಿನ ದೊಡ್ಡದು ಮಾಡಿಕೊಂಡು ಅಯ್ಯೋ ನಾನು ದುಡಿಮೆ ಸಾಕಾಗ್ತಿಲ್ಲ ಗುರು ಅಲ್ಲ ಲೈಫ್ ಅಲ್ವಾ, ಅದಲ್ಲ. ಸೊ ನನಗಿರೋಂಥ ರಿಕ್ವೈರ್ಮೆಂಟ್ ಇದೆ ಗೊತ್ತಾ, ಅಷ್ಟು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋ ಅಂಥ ಒಂದು ಜಾಬ್ ಸಿಕ್ಕಿಬಿಟ್ರೆ ದಿ ಗ್ರೇಟೆಸ್ಟ್ ಥಿಂಗ್. ಸೊ ಅವತ್ತು ನನಗೆ
ಒಬ್ಬ ಆಟೋ ಡ್ರೈವರ್ ಆಗಿದ್ದಾಗ ಒಂದು ಆಟೋ ನನ್ನ ಎಲ್ಲ ರಿಕ್ವೈರ್ಮೆಂಟ್ ಅನ್ನು ಕೂಡ ಇಟ್ ಇಸ್ ಟು ಫಿಲ್ ಫಿಲ್. ಆಕ್ಚುಲಿ ಆಟೋ ಡ್ರೈವರ್ ಆಗಿ ಒಂದು ಫಿಲ್ ಮಾಡ್ಬೇಕು ನೀವು. ಖಂಡಿತ ರೀ, ನಿಮ್ಮನ್ನೇ ನಿಮ್ಮನ್ನೇ ನೀವು ಜೀವಿಸ್ಕೊಳ್ಬಹುದು. ನನಗೆ ನಿಜವಾಗ್ಲು ಎಷ್ಟು ನನಗೆ ಬಹಳ ಆಸೆ ಏನು ಗೊತ್ತಾ, ನನಗೇನು ಸಿಕ್ಕಿಲ್ಲ ಆ ತರ. ಸೊ ಏನು ಗುರು, ನಾನು ನಿಜವಾದ ಆಟೋ ಡ್ರೈವರ್ ನಾನು, ನನಗೆ ಅದು ಸಿಕ್ಕಿಲ್ವಲ್ಲ ಅಂತ ಅನ್ಬಿಟ್ಟು. ಸೊ ಒನ್ ಆರ್ ಟೂ ಅಂದ್ರೆ ನನ್ನ ಕ್ಯಾರೆಕ್ಟರ್ ಆಕ್ಟರ್ ಆಗಿದ್ದಾಗ ಸೊ ಒನ್ ಆರ್ ಟೂ ಸಿಕ್ಕಿದ್ದುಂಟು. ಇವಾಗ ಯಾರು ಯಾರು ಹೇಳಿದ್ರು ನಂಬಲೇ ಇಲ್ಲ ನಾನು. ಸರ್ ನಾನು ಒಬ್ಬ ಆಟೋ ಡ್ರೈವರ್ ಆಗೋದು ತಮಾಷೆ ಮಾಡ್ತಾನೆ. ಅಲ್ಲಿಂದ ಫಿಲ್ಮ್ಸ್ ಮಾಡಕ್ ಶುರು ಮಾಡ್ತೀರಾ, ಅದಾದ್ಮೇಲೆ 100 ಫಿಲ್ಮ್ಸ್ ಹತ್ರ ಬರ್ಬೇಕಾದ್ರೆ ಹೀರೋ ಆಗ್ತೀರಾ. ಇದೇನ್ ಈ ತರದೊಂದು ಗ್ರಾಫ್ ಲೈಫ್ ಅಲ್ಲಿ ಹಿಂಗೂ ನಡೆಯಕ್ ಸಾಧ್ಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಲ್ವಾ? ಏನ್ ಗೊತ್ತಾ, ಆಮೇಲೆ ಯಾವ್ದಕ್ಕೂ ನಾನು ಸೀರಿಯಸ್ ಆಗಿ ಹಿಂಗೆ ಹೋಗ್ಬೇಕು ಲೈಫು, ಹಂಗೆ ಹೊಡಿಬೇಕು, ಹಿಂಗೆ ಮಾಡ್ಬೇಕು ಅಂತದ್ದು ಯಾವ್ದು ಟಾರ್ಗೆಟ್. ಎಲೆಕ್ಷನ್ ರಿಸಲ್ಟ್ ತರ ನಿಮ್ ಲೈಫ್ ನಾನು ಟಾರ್ಗೆಟ್ ಇಲ್ಲ, ಯಾವಾಗ ಬೇಕಾಗ್ತಿರೋ ಏನ್ ಬೇಕಾಗ್ಬೋದು. ಆಮೇಲೆ ಸಿ, ಐ ವಾಸ್ ಓಪನ್ ನಾನು ಹೇಳ್ತಿರೋದು. ಸೊ ಐ ಆಮ್ ಮೈ ಕೈಂಡ್ ಆಫ್ ಪರ್ಸನ್ ವೇರ್ ಯು ನೋ ವುಡ್ ಲೈಕ್ ಟು ಟೇಕ್ ಲೈಫ್ ಆಸ್ ಇಟ್ ಕಮ್ಸ್. ಸೂಪರ್. ಈಗ ಫೈನಲಿ ನಮ್ಮ ಟಾಟಾ ನೆಕ್ಸಾನ್ ರಾಪಿಡ್ ಫೈರ್ ಟೈಮ್ ಆಗಿದೆ. ಗಾಡಿ ಅಂತೂ ಸ್ಪೀಡ್ ಆಗಿ ಹೋಗ್ತಾ ಇಲ್ಲ ಇವಾಗ ಸರ್, ನಿಂತ್ಕೊಂಡು ನಿಂತ್ಕೊಂಡು ನಾವು ಸಿಗ್ನಲ್ ಅಲ್ಲಿ ಭದ್ರವಾಗಿ ಕುತ್ಕೊಂಡಿದ್ರೆ. ಈಗ ಇಲ್ಲಪ್ಪ ಇಲ್ಲಪ್ಪ, ತುಂಬಾ ಸಿಂಪಲ್ ಪ್ರಶ್ನೆಗಳು. ಶರಣ್ ಅವರ ಲೈಫ್ ನಾರಿಂಗ್ ವೀಲ್, ಸ್ಟೇರಿಂಗ್ ವೀಲ್ ಯಾರು, ಯಾರನ್ನ ನಿಮ್ಮ ದಾರಿ ತೋರಿಸೋರು, ಮಾರ್ಗದರ್ಶಕರು ಅಂತ ಕರೀತೀರಾ? ಓಕೆ, ಶರಣ್ ಅವರ ಲೈಫ್ ಲೈಫ್ ನ ಬ್ರೇಕ್ ಯಾರು ಅಥವಾ ಏನು? ಸುಮಾರು ಜನ ಇದ್ದಾರೆ. ಬ್ರೇಕ್ ಅಂದ್ರೆ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ತುಳು ನಿಲ್ಸೋರು ಅಂತಲ್ಲ, ತಿದ್ದಿ ನಡೆಸೋರು ಅಂತ ನಾನು. ಓ, ಆತರ ನೋಡಿ. ಅಂದ್ರೆ ತೀರಾ ಎಕ್ಸ್ಟ್ರೀಮ್ ಆಗಿ ನಾನು ಫಾಸ್ಟ್ ಆಗಿ ಹೋದಾಗ ಒಂದ್ ಬ್ರೇಕ್ ತುಂಬಾ ಅವಶ್ಯಕತೆ. ಅದು ಬ್ರೇಕ್ ನ ನೀವು ಡಿಸ್ಟ್ರಕ್ಟಿವ್ ಆಗಿ ತಗೊಳ್ಳೋದಲ್ಲ, ಅದು ಆಕ್ಚುಲಿ ಕನ್ಸ್ಟ್ರಕ್ಟಿವ್ ಹೌದಲ್ವಾ? ಬ್ರೇಕ್ ಇಲ್ದಿದ್ರೆ ಗಾಡಿಗೆ ಕಂಪ್ಲೀಟ್ ಅಲ್ವಲ್ಲ. ಸೊ ನಾನು ಎಲ್ಲೇ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗೋದಾಗ್ಲೋನೋ ಅಥವಾ ಮುಂದೆ ಒಂದು ಹಂಪ್ ಇದೆ ಅಂತ ನನಗೆ ಎಚ್ಚರಿಸ್ಬಿಟ್ಟು ಬ್ರೇಕ್ನ, ಏ ಬ್ರೇಕ್ ಹೊಡಿ ಮಗ, ನೀನು ಸ್ವಲ್ಪ ಸ್ಪೀಡಲ್ಲಿ ಇದೆಯಾ ನೀನು ಅಂತನೋ ಅಂತದ್ದು ನನ್ನ ಟೀಮು. ಸೊ ಇವತ್ತು ಆ ಒಂದು ಒಳ್ಳೆ ಸುಮಾರು ಜನ ಇದ್ದಾರೆ, ಸುಮಾರು ಜನ ಇದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ಸೈಡ್ ಇಟ್. ಆಮೇಲೆ ಹೂ ನೋಸ್ ಶರಣ್ ಮೋರ್ ದೆನ್ ವಾಟ್ ಶರಣ್ ನೋಸ್ ಹಿಮ್ಸೆಲ್ಫ್. ಓಕೆ, ನನ್ನನ್ನ ನನಗಿಂತ ಹೆಚ್ಚಾಗಿ ನನ್ನ ಬಗ್ಗೆ ತಿಳ್ಕೊಂಡಿರೋದು. ಗುರು ನಿನ್ಗೆ ಆಗಲ್ಲ ಗುರು ಅಂತಂದಾಗ ಅದನ್ನ ತಡೆಯೋ ಅಂತ ಹೋದಾಗ ಅವರೇ ಪ್ರೂವ್ ಆಗಿದ್ದಾರೆ ನಿಜವಾಗ್ಲು. ಸೊ ಆ ತರದ ಒಂದಿಷ್ಟು ವಂಡರ್ಫುಲ್ ಟೀಮ್ ನನ್ನ ಜೊತೆಲಿ ಇರೋದ್ರಿಂದ ಸೊ ದಿಸ್ ಇಸ್ ವಾಟ್ ದಿ ಜರ್ನಿ ಇಸ್ ಮೇಕಿಂಗ್ ಸಕ್ಸಸ್ಫುಲ್. ಓಕೆ, ಶರಣ್ ಅವರ ಲೈಫ್ ನ ಇಂಡಿಕೇಟರ್ ನಾನು ಈಗಷ್ಟು ಇಂಡಿಕೇಟರ್ ಹಾಕಿದೆ. ಓಕೆ, ಮಾತು ಕೇಳ್ತೀರಾ? ಹೆಂಗ್ತಿದ್ದು 70% ಕೇಳಲ್ಲ ಕೇಳಲ್ವಾ? ಅದನ್ನ ಹೇಳ್ತಾ ಇರೋದ್ ನಾನು ಗುಡ್ ಬಾಯ್ ಅನ್ಕೊಂಡಿದ್ದೆ ನಾನು. ಅಯ್ಯೋ ಇಲ್ಲ, ಅದಕ್ಕೆ ಹಿಂದೆ ಮುಂದೆ ನೋಡಿದ್ ನಾನು. ಬಿಡಿ, ಅದಕ್ಕೆ ಚಪ್ಪಲ ಹೊಡಿದೀನಿ. ನಿಜವಾಗ್ಲೂ ನೀವು ತುಂಬಾ ಆನೆಸ್ಟ್ ಆಗಿ ಹೇಳ್ಕೊಂಡಿದ್ದೀರಾ. 70% ಕೇಳಲ್ಲ ಕೇಳಲ್ಲ, 30% ಅನಿವಾರ್ಯಕ್ಕೆ ಕೇಳ್ತೀನಿ. ಇದ್ರ ನಿಮ್ ವೈಫ್ ತುಂಬಾ ಖುಷಿ ಪಟ್ಟಿರ್ತಾರೆ ಈ ಮಾತು ಕೇಳಿ. ಸತ್ಯ ಹೇಳ್ದ ಅಂತ. ಸೊ ನಿಮ್ ಶರಣ್ ಅವ್ರ ಲೈಫ್ ನ ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ದು ಯಾರು ಅಥವಾ ಯಾವ ಒಂದು ಸಂದರ್ಭ ಅಂತ ಹೇಳ್ಬೋದು? ಚಿಕ್ಕ ವಯಸ್ಸಿಂದನೂ ನನ್ನ ಕಂಪನಿ, ಯಾಕಂದ್ರೆ ಇದನ್ನ ವ್ಯಕ್ತಿ ಅಂತ ಹೇಳಲ್ಲ. ಓಕೆ, ಇದು ನಾನು ಹೆಂಗೆ ಹೇಳಿ, ನಂದು ಡ್ರಾಮಾ ಕಂಪನಿ, ನಾವು ವಿ ಆರ್ ಫ್ರಮ್ ಥಿಯೇಟರ್ ಬ್ಯಾಗ್. ಸೊ ಥಿಯೇಟರಲ್ಲೇನೆ ನಿಮ್ಗೆ ಆ ಥರದ ಒಂದು ಸ್ಪೋರ್ಟ್ ಮೋಡ್ಗೆ ಇದ್ಲೇ ಇರಲೇಬೇಕು ನೀವೆಲ್ಲರೂ. ಸೊ ಇಲ್ಲ ಅಂತಂತಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಸೊ ಇವತ್ತಿಗೂ ಕೂಡ ನನ್ನನ್ನು ಭಾಳಷ್ಟು ಜನ ನನ್ನನ್ನು ಗುರುತಿಸೋದು ತುಂಬಾ ಆಕ್ಟಿವ್ ಆಗಿರ್ತೀನಿ ಅಂತ ಒಂದು ಸ್ವಲ್ಪ ಹೈಪರ್ ಅಂತದ್ದು. ಅದಕ್ಕೆ ನನ್ ಬಹಳಷ್ಟು ಜನ, ನನ್ನ ಅಷ್ಟು ಜನ ಡೈರೆಕ್ಟರ್ಸ್ ಹೇಳ್ತೀನಿ ನಾನು, ಅವ್ರ ತಾಳ್ಮೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಯಾಕೆ ಅಂತ ಹೇಳ್ತೀನಿ, ನನಗೆ ಅಷ್ಟು ಜನ ಡೈರೆಕ್ಟರ್ಸ್ ನನಗೆ ಆಕ್ಷನ್ ಅಂತ ಹೇಳಿರೋದಕ್ಕಿಂತ ಸೈಲೆನ್ಸ್ ಅಂತ ಹೇಳಿರೋದೇ ಜಾಸ್ತಿ. ಅದೊಂದು ಎಕ್ಸ್ಟ್ರಾ ಸೈಲೆನ್ಸ್. ಸೈಲೆನ್ಸ್ ಅಲ್ಲ, ಇಲ್ಲಿಂದ ಬೇರೆ ಶಾರ್ಟ್ ಇಟ್ಟಿರ್ತಾರೆ ನನ್ನ ಕಡೆ ಸೈಡ್ ಅಲ್ಲಿ. ಬೇರೆಯವರಿಗೆಲ್ಲ ಆಕ್ಟರ್ಗೆ ಸೈಲೆನ್ಸ್. ಹೌದು, ನನಗೆ ಅಂದ್ರೆ ನಮ್ಗೆ ಇಲ್ಲಿ ಅವ್ರದೇನೆ ಬೇರೆ ಶಾರ್ಟ್ ನಡೀತಾ ಇರ್ಬೇಕಾರೆ ನಾನು ಇಲ್ಲೇನೆ ಬೇರೆ ಅವ್ರ ಜೊತೆ ಸೈಲೆನ್ಸ್ ಸರ್, ಸೈಲೆನ್ಸ್ ಸರ್ ಅಂತ. ಅದು ಫಸ್ಟ್ ಇದಿರುತ್ತೆ ಏನೋ ರಿಕ್ವೆಸ್ಟ್ ಮಾಡು ಸೈಲೆನ್ಸ್ ಸರ್ ಅಂತ ಕೆಟ್ಟದಾಗ ನೋಡ್ತಾರೆ ಅಲ್ಲ. ಆಮೇಲೆ ಸೆಕೆಂಡ್ ಟೌನ್ ಚೇಂಜ್ ಆಗುತ್ತೆ ಡೈರೆಕ್ಟರ್ದು, ಸರ್ ಸೈಲೆನ್ಸ್ ಸರ್ ಅಂತ. ಅಲ್ಲಿಗೆ ನಾನು ಗುರು ಬೇಡ, ಯಾಕೋ ಗರಂ ಬೇಡ. ಅಲ್ಲಿ ತನಕ ಹೋಗೋ ತನಕ ನಮಗ್ ಬುದ್ಧಿ ಕೊಡ್ತು ಎಲ್ಲ. ಇದು ಯಾವ ಡೈರೆಕ್ಟರ್ ಹೊರತುಪಡಿಸಿಲ್ಲ ಇದರಲ್ಲಿ, ಎಲ್ಲಾ ಡೈರೆಕ್ಟರ್ನು ಆ ಒಂದು ಮೋಡಿಗೆ ನಾನು ತಗೊಂಡು ಹೋಗೇ ಹೋಗ್ತೀನಿ. ಅದು ಏನು ಮಾಡೋಕ್ಕಾಗಿ, ಹಿಂಗೆ ಬೇಡ ನೆಕ್ಸ್ಟ್ ಪಿಕ್ಚರ್ ಸ್ವಲ್ಪ ಡಿಸೆಂಟ್ ಆಗಿರೋಣ, ನೆಕ್ಸ್ಟ್ ಪಿಕ್ಚರ್ ಡಿಸೆಂಟ್ ಆಗಿ ಬಿಡೋಣ, ಸುಮ್ಮನೆ ಯಾಕೆ ಇದ್ದು ಬಿಡು ಅಂತಿರ್ತೀನಿ.
ಅರ್ಧ ದಿವಸದ ಮೇಲೆ ನಾಟಕ ಮಾಡಕ್ ಆಗಲ್ಲ. ನೀವು ಬಿಗ್ ಬಾಸ್ ಅಲ್ಲಿ ಅರ್ಧ ದಿವಸದ ಮೇಲೆ ಬಂದ್ಬಿಡ್ತಾನ ಒಳಗಡೆ ಅವನು, ಏ ಗುರು ಎಷ್ಟಂತ ಬಾಗ್ರೋ. ಸೊ ಫೈನಲಿ ಶರಣ್ ಅವರ ಲೈಫ್ಗೆ ಹೆಡ್ಲೈಟ್ ಯಾರು? ನಾನು ಇಡೀ ಚಿತ್ರರಂಗ ದಿ ಎಂಟೈರ್ ಇಂಡಸ್ಟ್ರಿ, ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ. ಯಾಕಂದ್ರೆ ಏನೂ ಇಲ್ಲದೆ ಬಂದಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ. ಸೊ ಯಾವ ಒಂದು ಮುಂದಿನ ಯೋಜನೆಗಳು ಇಟ್ಕೊಳ್ಳದೆ ಬಂದಿದ್ದೆ. ಆಮೇಲೆ ಫಸ್ಟ್ ಆಫ್ ಆಲ್ ನಂಗೆ ಸಿನಿಮಾ ಗೊತ್ತಿಲ್ಲ, ಸಿನಿಮಾ ನಾನು ಕಲಿತವನಲ್ಲ, ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋದವನಲ್ಲ. ಆಮೇಲೆ ಇದ್ರ ಹಿಂದೆ ಯಾರ ಜೊತೆಲೋ ಅಸ್ಟೆಂಟ್ ಆಗಿ ಕೆಲಸ ಮಾಡಿದಂಥದ್ದು ಅಥವಾ ಹಿಂದೆ ಶೂಟಿಂಗ್ ನೋಡಿದ್ ಏನೂ ನನಗೆ ಅನುಭವ ಇರಲಿಲ್ಲ. ಸೊ ಈ ಥರದ್ದ ಕೆಲಸ ಗೊತ್ತಿಲ್ಲದವನೊಬ್ಬನಿಗೆ ಕರ್ಕೊಂಡ್ಬಂದು ಕೆಲಸ ಕೊಟ್ಟು ಕೆಲಸ ಕಲಿಸಿದೆ. ಕೆಲಸ ಕಲ್ತಿರೋನ ಕೆಲಸ ಕೊಟ್ಟಿರೋದಲ್ಲ, ಕೆಲಸ ಕೊಟ್ಟು ಕೆಲಸ ಕಲಿಸಿರುವಂತ ಒಂದು ಇಂಡಸ್ಟ್ರಿ ಇದು. ಸೊ ಇವತ್ತು ನಿಜಕ್ಕೂ ಇಲ್ಲಿ ತನಕ ಏನ್ ಶರಣ್ ಆಗಿ ಬಂದಿದ್ದಾನೆ ಅಂದ್ರೆ, ಸಾಕೊಂಡು ಬಂದಿದ್ದಾನೆ ಅಂದ್ರೆ, ಇದರಲ್ಲಿ ನನ್ನ ಜೊತೆಲಿ ಕೆಲಸ ಮಾಡಿದಂತ ಅಷ್ಟೂ ಜನ, ಅಂದ್ರೆ ನನ್ನ ಮೊದಲನೇ ಸಿನಿಮಾದಿಂದ ಹಿಡ್ಕೊಂಡು. ಸೊ ಈ ನಿಟ್ಟಿನಲ್ಲಿ ದಿ ಎಂಟೈರ್ ಫಿಲಂ ಇಂಡಸ್ಟ್ರಿ ನನ್ನ ಹೆಡ್ಲೈಟ್. ಅದೇ ಹೆಡ್ಲೈಟ್ ದಾರಿ ತೋರಿಸ್ತಾ ಇದೆ ರಾಂಬೋ 2ಗೆ, ಥಿಯೇಟರ್ಸ್ ಹೋಗಿ. ರಾಂಬೋ 2 18ನೇ ತಾರೀಕು ಶುಕ್ರವಾರ ನಿಮ್ಮ ಹತ್ತಿರದ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ. ನೀವು ಹಿಂಗೆ ಯಾವ ಯಾವ ಗಾಡಿ ಸಿಗುತ್ತೋ ಎಲ್ಲ ಹತ್ಕೊಂಡು ಬಿಡಿ, ನಾವಂತೂ ಟಾಟಾ ನೆಕ್ಸಾನ್ ಅಲ್ಲಿ ಬರ್ತೀವಿ ಫಿಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಡ್ರೈವ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ರೇಡಿಯೋ ಸಿಟಿ ಸ್ಟುಡಿಯೋಸ್ ರೀಚ್ ಆದ್ವಿ ಅಂಡ್ ಕ್ವಿಕ್ಲಿ ನೇತ್ರ ಶೋಗೆ ಒಂದು ಎಂಟ್ರಿ. ಓಹ್ ಥ್ಯಾಂಕ್ ಯು ಸರ್, ಇಟ್ ವಾಸ್ ಗ್ರೇಟ್ ಚಾಟಿಂಗ್ ಅಪ್ ವಿತ್ ಯು. ಥ್ಯಾಂಕ್ ಯು, ಸೀ ಯು, ಬೈ ಬೈ. FM Andre, Radio City 91.1.